मोहरम आचरणे वेले विद्युत अवगड संभविसि इब्बरु सावन्नप्पिरुव घटने रायचूर जिले मस्कि तालूकिन संतेकल्लूरु ग्रामदल्लि नडेदिदे। सद्य हुसैन साब मुल्ला हुल्लिगेम्म मृत दुर्दैवीगळागिद्दारे। इन्नु इंदु बेळगिन जाव 5:30 क्के ई घटने नडेदिद्दु मोहरम कत्तल रात्रि निमित्त संतेकल्लूरिनिंद दादन दोड्डिगे देवरुगळु भेटि नीडुव वेळे ई दुर्घटने संभविसिदे। अंदहागे हुसैन पाशा देवरु दादन दोड्डी दुर्ग के भेटी नीडुव वेले विद्युत अवगड नडेदिद्दु। हुसैन पाशा देवरन्न भेटिगे करेदोय्युव वेले विद्युत वयर देवर पंजा तगलिदे। ई वेले देवरन्न हिडिद व्यक्ति मत्तु दर्शनक्के आगमिसिद महिळे स्थळदल्लिये सावन्नप्पिद्दारे। इन्नु करोना वैरस हेच्चागुत्तिरुव हिन्नेलेयल्लि ಜಿಲ್ಲಾಡಳಿತ ಮೊಹರಂ ಆಚರಣೆಗೆ ನಿಷೇಧ ವಿಧಿಸಿತ್ತು। ಆದರೆ ನಿಷೇಧದ ನಡುವೆಯೂ ಗ್ರಾಮಸ್ಥರು ಮೊಹರಂ ಆಚರಣೆಗೆ ಮುಂದಾಗಿದ್ದರು। ಈ ನಡುವೆ ಘಟನೆಯಲ್ಲಿ ಮತ್ತೋರ್ವ ವ್ಯಕ್ತಿಗೆ ಗಂಭೀರ ಗಾಯವಾಗಿದ್ದು ಆತನಿಗೆ ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ। ವರ್ಷನೂ ಅಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಒಂದು ಆಡಿಕೆ ಅಲ್ಲಿಗೆ ಹೋದಾಗ ಅಲ್ಲೊಂದು ಮೇನ್ ಕರೆಂಟಿನ ವೈರನ್ನು ಹೋಗಿದೆ। ಅಲ್ಲಿ ದೇವರನ್ನು ಆ ಗದಿಗೆಗೆ ಭೇಟಿ ಕೊಟ್ಟು ದೇವರನ್ನು ಮನುಷ್ಯದ ದೇವರನ್ನು ಸೀದಾ ಮಾಡುವ ಕಾಲಕ್ಕೆ ಅಲ್ಲಿ ಶಟಗಿ ಅಂತಕ್ಕಂತ ಒಂದು ಹಗ್ಗವನ್ನು ದೇವರಿಗೆ ಕಟ್ಟಿರ್ತಾರೆ ಅದನ್ನು ಎಳಿಲಿಕ್ಕೆ ಹೋಗಿದ್ದಾರೆ। ಆ ದೇವರ ಮೂರ್ತಿಯನ್ನು ಆ ಕರೆಂಟಿಗೆ ತಟ್ಟಿರೋದ್ರಿಂದ ಆ ಕರೆಂಟನ್ನು ಸರ್ಕಿಟ್ ಆಗಿ ದೇವರು ಇಡಂತಕ್ಕಂತವನಿಗೆ ಮೊದಲಾಗಿದೆ। ಅದರ ಜೊತೆಗೆ ಅಗ್ಗ ಇಡತಕ್ಕಂತ ಶಟಕ್ಕೆ ಅಗ್ಗ ಇಡತಕ್ಕಂತವರು ಮತ್ತು ದೇವರಿಗೆ ಸಪೋರ್ಟ್ ಮಾಡತಕ್ಕಂತ ವ್ಯಕ್ತಿಗಳು ಇರ್ತಾರೆ ಅಂತವರಿಗೆ ಮಾತ್ರ ಅದರಲ್ಲಿ ಆಗಿದೆ। ಒಬ್ಬ ಲೇಡಿ ಪಾಪ ಎಮ್ಮಗೆ 2 ವರ್ಷ ಕಾಲ ಮಕ್ಕಳಾಗಿರೋದರಿಂದ ಒಂದು ಭಯ ಭಕ್ತಿಯಿಂದ ಒಂದು ದೇವರಿಗೆ ಹರಕೆ ಹೊರೋಣ ಆ ದೇವರದ ಒಂದು ಹೂವವನ್ನು ತೆಗೆದುಕೊಳ್ಳೋಣ ಅಂತಕ್ಕಂತ ಭಾವನೆಯಿಂದ ಹೋದಾಗ ಆ ಎಮ್ಮಗನು ಈ ಸಂದರ್ಭದಲ್ಲಿ ದುರ್ಘಟನೆಯನ್ನು ನಡೆದಿದೆ। ಆ ನಿಯಮಾನುಸಾರವಾಗಿನೇ ಜನರು ಸಾಕಷ್ಟು ದೂರ ದೂರ ಮಧ್ಯವನ್ನು ಇಟ್ಕೊಂಡು ಮಾಸ್ಕ್ ಹಾಕಿಕೊಂಡು ಎಲ್ಲ ರೀತಿಯಿಂದ ಅದು ಹೆಂಗಂದ್ರೆ ಬೇರೆ ಊರು ತುಂಬ ಮೆರವಣಿಗೆ ಅಲ್ಲ ಆ ಗದ್ದಿಗೆಗೆ ತೀರ ಹತ್ತಿರದಿಂದ ಇರೋದ್ರಿಂದ ಒಂದು 20 ಫೀಟ್ 30 ಫೀಟ್ ಇರೋದ್ರಿಂದ ಆ ಗದ್ದಿಗೆಗೆ ಹೋಗಿ ಆ ದೇವರ ದೇವಸ್ಥಾನ ಅಲ್ಲಿ ಮನಸ್ಸು ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದ್ದಾಗಿ